ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಲ್ ಸಿ ಫಲಿತಾಂಶ ಅಪ್ಡೇಟ್ ಬಗ್ಗೆ ನಮಗೆ ಸ್ವಾಗತ. ಇವತ್ತು ನೋಡಿದ್ರೆ ಎಸ್ ಎಲ್ ಸಿ ಫಲಿತಾಂಶ ಬದಲಾವ ಸಾಧ್ಯತೆ ಬಂದಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ ಕೂಡ ಬರ್ತಾಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ, ನಿಮಗೆ ಗೊತ್ತಿರೋ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕೂಡ ಸುಭದ್ರವಾಗಿ ಸೂಪರಾಗಿ ನಡೆದಿರುತ್ತೆ. ಪರೀಕ್ಷೆ ಕೂಡ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಮುಗಿದೇ ಆಗಿದೆ. ನಂತರ ನೋಡಿದ್ರೆ ನಿಮಗೆ ಎಸ್ ಎಲ್ ಸಿ ಪರೀಕ್ಷೆ ಉತ್ತರ ಪತ್ರಿಕೆ ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಏಪ್ರಿಲ್ 20 ಉತ್ತರ ಪತ್ರಿಕೆ ವ್ಯಾಲ್ಯೂಯೇಷನ್ ಕೂಡ ಶುರುವಾಗಿದೆ. ಸದ್ಯಕ್ಕೆ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ ನಿಮಗೆ ಮೇ 11 ಅಥವಾ ಮೇ 11 ಹತ್ತನೇ ತಾರೀಕು ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಮುಗಿತದೆ ಅಂತೇಳಿ ಸದ್ಯಕ್ಕೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇ 10 ಅಥವಾ 11 ವ್ಯಾಲ್ಯೂಯೇಷನ್ ಮುಗಿದ್ರೆ 12ನೇ ತಾರೀಕು ರಿಸಲ್ಟ್ ಘೋಷಣೆ ಮಾಡೋದು ಹೇಗೆ ಸಾಧ್ಯ? ಅದು ಅಸಾಧ್ಯ. ನಿಮಗೆ ಗೊತ್ತಿರುವ ಹಾಗೆ ನಿಮ್ಮದು ವ್ಯಾಲ್ಯೂಯೇಷನ್ ಮಾಡಿ, ನಿಮ್ಮದು ವ್ಯಾಲ್ಯೂಯೇಷನ್ 3 ಜನ ವೆರಿಫೈ ಮಾಡಿ, ನಿಮ್ಮದು ಅದು ನಾನು ವೆಬ್ಸೈಟ್ಗೆ ಅಪ್ಡೇಟ್ ಮಾಡಿ, ವೆಬ್ಸೈಟಲ್ಲಿ ನಿಮ್ಮದು ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕದವರು ವೆರಿಫೈ ಮಾಡಿ, ಎಲ್ಲ ಡೀಟೇಲ್ಸ್ ಮತ್ತು ಇಂಟರ್ನಲ್ ಕೂಡ ಅಪ್ಡೇಟ್ ಮಾಡಿ, ಅವರೆಲ್ಲ ವೆರಿಫೈ ಮಾಡಿ ನಂತರ ನಿಮ್ಮ ರಿಸಲ್ಟನ್ನು ಘೋಷಣೆ ಮಾಡೋಕ್ಕೆ ಬರೋಬ್ಬರಿ. ನಿಮ್ಮದು ವ್ಯಾಲ್ಯೂಯೇಷನ್ ಆದ ನಂತರ 10ರಿಂದ 15 ದಿನ ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ವ್ಯಾಲ್ಯೂಯೇಷನ್ ಮುಗಿದ ನಂತರ ಮುಗಿದ್ರೂ ಕೂಡ ವ್ಯಾಲ್ಯೂಯೇಷನ್ ಮುಗಿದ ನಂತರ ಅವರು ಅಪ್ಡೇಟ್ ಮಾಡೋಕ್ಕೆ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ, ಟೆಕ್ನಿಕಲಿ ವರ್ಕ್ ಮಾಡೋ ಕಾರಣ ಅಲ್ಲೂ ಅಪ್ಡೇಟ್ ಮಾಡಾದ್ಮೇಲೆ ಕೂಡ ನಿಮಗೆ ವ್ಯಾಲ್ಯೂಯೇಷನ್ ಮುಗಿದಾದರೂ ಕೂಡ 10ರಿಂದ 15 ದಿನ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಮೇ 12 ಬರೋದು ಅಸಾಧ್ಯ ಅಂತ ನನ್ನ ಅನಿಸಿಕೆ. ಬಟ್ ಮೇ 20 ಮೇಲೆ ಆಗಬಹುದು ಅಂತ ಹೇಳ್ತಿದ್ದೇನೆ. ಯಾಕಂದರೆ ಇವರು ವ್ಯಾಲ್ಯೂಯೇಷನ್ ಮುಗಿದ್ರೂ ಕೂಡ ಕನಿಷ್ಠ 10 ದಿನ ಕಾಲಾವಕಾಶ ಬೇಕಾಗುತ್ತೆ. ಇನ್ ಕೇಸ್ ಅವರು ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಬೇಗ, ಅಂದರೆ ಎಕ್ಸಾಂಪಲ್ ಮೇ 5 ವ್ಯಾಲ್ಯೂಯೇಷನ್ ಕೂಡ ಮುಗಿದ್ರೆ ಬೇಗ ಒಂದು ಮೇ 20 ಒಳಗೆ ರಿಸಲ್ಟ್ ಘೋಷಣೆ ಮಾಡ್ಬೋದು. ಬಟ್ ವ್ಯಾಲ್ಯೂಯೇಷನ್ ಕೂಡ ಬೇಗ ಮುಗಿಯೋ ಸಾಧ್ಯತೆ ಕಡಿಮೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.